ಆ ದಿನ ದಾವೀದನು ಆ ಬೆಟ್ಟದ ಮೇಲೆ ಹೋಗಿ ಬಹಳಷ್ಟು ಅಳ್ತಾನೆ 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 ಯಾರಿಗೆ ಹೇಳ್ಕೊಳ್ಬೇಕು ಹೇಳಿ ಅಷ್ಟರಲ್ಲೇ ಮತ್ತೊಂದು ವಾರ್ತೆ ಬರುತ್ತೆ ಯಾವುದು ಆ ವಾರ್ತೆ ಎಂದರೆ ದಾವೀದನಿಗೆ ಎಷ್ಟೋ ನಂಬಿಗಸ್ತನಾದ ಮಂತ್ರಿಯಾಗಿರುತ್ತಾಯ್ದ ಅವನ ಹೆಸರು ಅಹಿತೊಫೇಲನು ಯಾವುದೇ ಸಲಹೆ ಬೇಕಾದಾಗ ದಾವೀದನು ಅಹಿತೊಫೇಲನಿಗೆ ಕೇಳ್ತಾ ಇದ್ದ ಅಹಿತೊಫೇಲನೇ ಇದಕ್ಕೇನ್ ಮಾಡೋಣ ಅನತಿ ಹೀಗೆ ಮಾಡೋಣ ರಾಜ ಈ ರೀತಿ ಮಾಡೋಣ ರಾಜ ಎನ್ನುವಂತೆ ದಾವೀದನಿಗೆ ರೈಟ್ ಹ್ಯಾಂಡ್ ಆಗಿರುವಂತಹ ಅಹಿತೊಫೇಲನು ದಾವೀದನನ್ನೇ ಬಿಟ್ಟು ಬಿಟ್ಟು ದಾವೀದನಿಗೆ ವಿರುದ್ಧವಾಗಿ ಆಲೋಚಿಸಿ ವ್ಯವಹರಿಸುತ್ತಿರುವ ಅಬ್ಶಾಲೋಮನ ಪಕ್ಷ ಸೇರುತ್ತಾನೆ ಪ್ರಿಯರೇ ಒಂದು ಸಮೂ ಹದಿನೈದು ಮೂವತ್ತೊಂದು ಅಷ್ಟರಲ್ಲಿಯೇ ಮತ್ತೊಬ್ಬನು ಬಂದು ಅಬ್ಷಾಲೋಮನು ಮಾಡಿರುವ ಕುತಂತ್ರದಲ್ಲಿ ಅಹಿತೋಫೇಲನ್ನು ಸೇರಿಕೊಂಡಿದ್ದಾನೆ ಎಂದು ದಾವೀದನಿಗೆ ತಿಳಿಯಪಡಿಸಿದಾಗ ಸ್ವಂತ ಮಗನೇ ದಾವೀದನಿಗೆ ಪ್ರತಿಕಾರ ಬೆಳೆಸಿಕೊಳ್ಳಲು ತಯಾರಾಗ್ತಾ ಇದ್ರೆ ನಮಿಗಸ್ತ ಮಂತ್ರಿ ಕೂಡ ಹೋಗಿ ಅಬ್ಶಾಲೋಮನ ಪಕ್ಷ ಸೇರಿ ಹೋಗು ನಿನ್ನ ತಂದೆಯನ್ನು ಕೊಂದಾಕೋ ಅನುತಾನೆ ನಿನ್ನ ತಂದೆಯ ಪ್ರಾಣ ತೆಗೆದುಹಾಕೋ ಅನುತಾನೆ ನಿನ್ನ ತಂದೆ ಬದುಕಿರಬಾರದು ನಿನ್ನ ತಂದೆ ಸಂತೋಷವಾಗಿರಬಾರದು ಅನುತಾನೆ ಈ ರೀತಿ ಅಹಿತೋಫೇಲನು ಅಬ್ಶಾಲೋಮನ ಪಕ್ಷ ಸೇರಿದ್ದನ್ನು ಕೇಳಿ ದಾವಿದನು ಬಹಳ ದುಃಖಪಟ್ಟ ಕೇಳಿ ಪ್ರೇರೇ ಸೈತಾನನು ನಿಮ್ಮನ್ನು ಶೋಧಿಸುತ್ತಾ ಇದ್ದಾನೋ ನಿಮ್ಮ ತಂದೆ ನಿಮ್ಮ ತಾಯಿ ಸುಖವಾಗಿರಬಾರದು ಅವರು ಸಂತೋಷವಾಗಿರಬಾರದು ನಿಮ್ಮ ಗಂಡ ಸುಖವಾಗಿ ಸಂತೋಷವಾಗಿರಬಾರದು ನಿಮ್ಮ ಹೆಂಡತಿ ಸುಖವಾಗಿ ಸಂತೋಷವಾಗಿ ಇರಬಾರದು ಹೋಗಿರಿ ನೆಮ್ಮದಿ ಇಲ್ಲದಂತೆ ಮಾಡಿರಿ ಎಂದು ಹೀಗೆ ಸೈತಾನನ್ನು ಶೋಧಿಸುತ್ತಿದ್ದಾನೋ ಹೋಗಿರಿ ಇಂಥ ಮನುಷ್ಯನಿಗೆ ಪ್ರಶಾಂತತೆ ಇಲ್ಲದಂತೆ ಮಾಡಿರಿ ಆ ಮನುಷ್ಯನಿಗೆ ನಿದ್ರೆ ಇಲ್ಲದಂತೆ ಮಾಡಿರಿ ಏನಾದರೂ ಮಾಡಿ ಆ ಮನುಷ್ಯನಿಗೆ ನರ್ಕಯಾತನೆ ತೋರಿಸಿರಿ ಎಂಬುದಾಗಿ ಹೀಗೆ ಯಾವುದೇ ಗಂಡನಿಗಾಗಲಿ ಹೆಂಡತಿಗಾಗಲಿ ಯಾವುದೇ ಮಗನಿಗಾಗಲಿ ಮಗಳಿಗಾಗಲಿ ಸೈತಾನನ್ನು ಪ್ರೇರೇಪಿಸಿ ಮನೆಯಲ್ಲಿ ನರ್ಕಯಾತನೆ ಸೃಷ್ಟಿಸುತ್ತಿದ್ದಾನೋ ಹಾಗಾದರೆ ಕೇಳಿ ಅಬ್ಷಾಲೋಮನು ದಾವೀದನಿಗೆ ವ್ಯತಿರೇಕವಾಗಿ ತಯಾರಾಗಿದಾಗ ಪಕ್ಕದಲ್ಲಿರುವ ಮಂತ್ರಿಯಾದ ಅಹಿತೊಫೇಲನು ಹೋಗಿ ಅಬ್ಷಾಲೋಮನ ಪಕ್ಷ ಸೇರಿ ಅವನಿಗೆ ಹೇಳ್ತಾನೆ ಹೋಗು ನಿನ್ನ ತಂದೆಯನ್ನು ಸಾಯಿಸು ಅದಕ್ಕೆ ಅಗತ್ಯವಾಗಿರುವಂತಹ ಯುದ್ಧ ಪ್ರಣಾಳಿಕೆ ನಾನ್ ಕೊಡ್ತೇನೆ ನಿನಗೆ ಎಂದು ಅಹಿತೋಫೇಲನು ಹೇಳಿದಾಗ ಆ ಬೆಟ್ಟದ ಮೇಲೆ ದಾವೀದನು ಅಳುತಾ ಅಳುತ್ತಾ ಏನೆಂದು ಪ್ರಾರ್ಥಿಸುತ್ತಾನೆ ಗೊತ್ತಾ ನೋಡೋಣ ಬನ್ನಿ ಅದೇ ಬೆಟ್ಟದ ಮೇಲೆ ಅಬ್ಷಾಲೋಮನು ಕುತಂತ್ರ ಮಾಡುತ್ತಾನೆ ಯಾರ ವಿರುದ್ಧ ಕುತಂತ್ರ ಮಾಡುತ್ತಾನೆ ತಂದೆಯಾದ ದಾವೀದನ ವಿರುದ್ಧ ಕುತಂತ್ರ ಮಾಡುತ್ತಾನೆ ಆ ಕುತಂತ್ರದಲ್ಲಿ ಅಹಿತೊಫೇಲನು ಸೇರಿಕೊಂಡಿದ್ದಾನೆ ಎಂಬ ವಾರ್ತೆ ದಾವಿದನಿಗೆ ತಿಳಿದಾಗ ದಾವೀದನು ಯಹೋವನೇ ಅಹಿತೊಫೇಲನ ಆಲೋಚನೆಗಳನ್ನು ನಿರರ್ಥಕಗೊಳಿಸೆಂದು ಪ್ರಾರ್ಥನೇ ಮಾಡಿದನು ಅದು ಗೋಳಾಟದ ಬೆಟ್ಟ ಅಷ್ಟೇ ಅಲ್ಲ ಪ್ರಿಯರೇ ಅದು ಪ್ರಾರ್ಥನೆಯಾ ಬೆಟ್ಟ ಹಾಗೆ ಅಳುತ ಅಳುತ್ತಲೇ ಅದೇ ಎಣ್ಣೆ ಮರದ ಬೆಟ್ಟದ ಮೇಲೆ ದಾವಿದನು ಪ್ರಾರ್ಥನೆ ಮಾಡುತ್ತಾನೆ ಅಯ್ಯಾ ದೇವರೇ ನನ್ನ ಮಗನು ನನಗೆ ವಿರುದ್ಧವಾಗಿ ಕುತಂತ್ರ ಮಾಡಿದ್ರೆ ಅವನಿಗೆ ಶಿಕ್ಷಿಸೆಂದು ನಾನು ಬೇಡ್ಲಿಕ್ಕಾಗಲ್ಲ ಅವನಿಗೆ ಯಾವ ಹಾನಿ ಆಗಬಾರದೆಂದು ಆಶಿಸುತ್ತಿರುವುದರಿಂದಲೇ ಅವನ ಕೈಗೆ ಸಿಕ್ಕಿಬಿಡದಂತೆ ಅವನಿಂದ ಓಡಿ ಬರ್ತಿದ್ದೇನೆ ಆದರೆ ಈಗ ತಿಳ್ಕೊಂಡಿರೋದೇನೆಂದರೆ ಅವನೊಂದಿಗೆ ಎಲ್ಲವನ್ನೂ ತಿಳಿದುಕೊಂಡಿರುವ ಎಲ್ಲವನ್ನೂ ಬಲ್ಲಂತಹ ಅಹಿತೋಫೇಲನ್ನು ಸೇರಿಕೊಂಡಿದ್ದಾನಂತೆ ಈ ಅಹಿತೊಫೇಲನು ಕೊಡುವ ಕೆಟ ಕೆಟ್ಟ ಪ್ರೇರೇಪಣೆಯಿಂದ ನನ್ನ ಮಗನೇನಾಗ್ತಾನೋ ಗೊತ್ತಿಲ್ಲ ದೇವರೇ ಆ ಅಹಿತೋಫೇಲನ ಆಲೋಚನೆಯನ್ನು ಕೆಡಿಸಿ ಹಾಕು ಈ ದಿನ ನಿಮ್ಮ ಜೀವಿತದಲ್ಲೂ ಕೂಡ ಯಾರಾದರೂ ಅಹಿತೋಫೇಲನಂತವರಿದ್ದಾರಾ ನಿಮ್ಮ ಕುಟುಂಬ ಕೆಡವಿ ಹಾಕಬೇಕೆಂದು ನಿಮ್ಮ ಕುಟುಂಬ ಬೀಳಿಸಬೇಕೆಂದು ನಿಮ್ಮ ಗಂಡ ನಿಮ್ಮಿಂದ ದೂರ ಮಾಡಬೇಕೆಂದು ನಿಮ್ಮ ಹೆಂಡತಿಯನ್ನು ದೂರ ಮಾಡ್ಬೇಕೆಂದು ಪ್ರಶಾಂತವಾಗಿ ನೀವು ಮಾಡ್ತಿರುವ ಉದ್ಯೋಗ ನಿಮ್ಮಿಂದ ದೂರ ಮಾಡಬೇಕೆಂದು ನಿಮಗಿರುವ ಆ ಚಿಕ್ಕ ಅಂಗಡಿಯನ್ನು ನಿಮಗಿರುವಂತಹ ಚಿಕ್ಕ ವ್ಯಾಪಾರವನ್ನು ಮುಚ್ಚಿ ಹಾಕಿಸಬೇಕೆಂದು ನೀವು ಮಾಡ್ತಿರುವ ಕೆಲಸ ನಿಮ್ಮಿಂದ ದೂರ ಮಾಡಬೇಕೆಂದು ನಿಮಗೆ ಬರುವ ಲಾಭ ನಿಮಗೆ ಬರದಂತೆ ಮಾಡಬೇಕೆಂದು ಯಾರಾದರೂ ಕುತಂತ್ರ ಮಾಡ್ತಿದ್ದಾರಾ ಅಹಿತ ಫೇಲನ ಹಾಗೆ ನಿಮಗೆ ನಿದ್ರೆ ಇಲ್ಲದಂತೆ ನೆಮ್ಮದಿ ಇಲ್ಲದಂತೆ ಮಾಡ್ತಿದ್ದಾರಾ ಹಾಗಾದರೆ ಮಾಡಬೇಕು ಎಣ್ಣೆ ಮರಗಳ ಬೆಟ್ಟದ ಮೇಲೆ ಹೋಗಿ ಅಳಬೇಕು ಅಂದರೆ ಪ್ರಾರ್ಥಿಸಬೇಕು ಇಲ್ಲಿ ಹೇಳ್ತಿದ್ದಾನೆ ದಾವೀದನು ದೇವರೇ ಅಹಿತೊಫೇಲನು ನನ್ನ ಮಗನೊಂದಿಗೆ ಸೇರಿಕೊಂಡು ಕುತಂತ್ರ ಮಾಡುತ್ತಾ ಇದ್ದಾನೆ ದೇವರೇ ನನ್ನ ಪ್ರಾಣವನ್ನು ಹಾಕಬೇಕೆಂದು ಪ್ರಯತ್ನ ಮಾಡ್ತಿದ್ದಾನೆ ದೇವರೇ ನಾನು ಹೋಗಿ ಯುದ್ಧ ಮಾಡದಂತೆ ನನ್ನ ಕೈಕಾಲುಗಳು ಕಟ್ಟಿಹಾಕಲ್ಪಟ್ಟಿವೆ ಯಾಕೆಂದರೆ ಅಬ್ಶಾಲೋಮನು ಯಾರೆಂದರೆ ನನ್ನ ಸ್ವಂತ ಮಗನೇ ಶತ್ರುವಾಗಿ ತಯಾರಾಗಿದ್ದಾನೆ ದಾವಿದನ ಸ್ವಂತ ಮಗನೇ ಮಾಡುತ್ತಿರುವ ಅಂತಹ ನೋಡಿ ದಾವಿದನು ಅಳುತ್ತಾನೆ ಆದರೆ ಅಂಥ ಕೆಲಸದಲ್ಲಿ ಅಹಿತೊಫೇಲನು ಸೇರಿಕೊಂಡಿದ್ದಾನೆ ಎಂದು ದಾವಿದನಿಗೆ ತಿಳಿದಾಗ ಏನ್ಮಾಡ್ತಾನೆ ಗೊತ್ತಾ ದೇವರೇ ಈ ಮಂತ್ರಿ ಬುದ್ಧಿವಂತನಾಗಿದ್ದಾನೆ ನನ್ನ ಮಗನಿಗೆ ಯಾವ ರೀತಿ ತಾರುಮಾರುಗೊಳಿಸ್ತಾನೋ ಗೊತ್ತಿಲ್ಲ ಹೇಗೆ ನಷ್ಟಗೊಳಿಸುತ್ತಾನೆಂದು ಕೆಟ್ಟ ಆಲೋಚನೆ ಹೇಳಿ ಇನ್ನಷ್ಟು ಹೇಗೆ ಹಾಳು ಮಾಡ್ತಾನೋ ಗೊತ್ತಿಲ್ಲ ದಯವಿಟ್ಟು ಅಹಿತೋಫೇಲನ ಆಲೋಚನೆಗಳನ್ನು ನಿರಾರ್ಥಕಗೊಳಿಸುದೇವರೇ ಎಂದು ಪ್ರಾರ್ಥನೆ ಮಾಡ್ತಾನೆ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ ನಿಮಗೆ ವಿರುದ್ಧವಾಗಿ ಯಾರಾದರೂ ಕುತಂತ್ರಗಳನ್ನು ಮಾಡುತ್ತಾ ಇದ್ದಾರಾ ಸಮಾಧಾನದಿಂದ ಸಂತೋಷದಿಂದ ನೆಮ್ಮದಿಯಿಂದ ಮುಂದೆ ಸಾಗುತ್ತಿರುವ ನಿಮ್ಮ ಜೀವಿತದಲ್ಲಿ ಶತ್ರುಗಳಂತೆ ಯಾರಾದ್ರೂ ತೂರಿಕೊಂಡು ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂತೆ ನಿಮ್ಮ ಮಕ್ಕಳ ಜೀವಿತದಲ್ಲಿ ಪ್ರಶಾಂತತೆ ಇಲ್ಲದಂತೆ ನಿಮ್ಮ ಹೊಲದಲ್ಲಿ ನಿಮ್ಮ ಆಸ್ತಿಯಲ್ಲಿ ಯಾರಾದರೂ ಕುತಂತ್ರ ಮಾಡಿ ನಿಮಗೆ ನೆಮ್ಮದಿ ಇಲ್ಲದಂತೆ ಮಾಡುತ್ತಾ ಇದ್ದಾರಾ ಹಾಗಾದರೆ ನೀವು ಮಾಡಬೇಕಾದದ್ದೇನು ಗೊತ್ತಾ ಪ್ರಾರ್ಥನೆ ಮಾಡಿರಿ ಕಣ್ಣೀರನ್ನು ಸುರಿಸಿರಿ ದಾವಿದನ ಜೀವಿತದಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಒಂದು ಬೆಟ್ಟವಿತ್ತು ಆ ಬೆಟ್ಟವೇ ಎಣ್ಣೆ ಮರಗಳ ಬೆಟ್ಟ ತಾಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ದೇವರ ಸನ್ನಿಧಿಗೆ ಬಂದು ದೇವರೇ ನನ್ನಿಂದ ಆಗುತ್ತಾ ಇಲ್ಲ ತಾಳಿಕೊಳ್ಳಲಿಕ್ಕಾಗುತ್ತಿಲ್ಲ ಎಂದು ನೀವು ಪ್ರಾರ್ಥನೆ ಮಾಡೋದಾದರೆ ನನ್ನ ಕರ್ತನು ನಿಮಗೆ ಶಾಶ್ವತವಾದ ಉತ್ತರ ಕೊಡುತ್ತಾರೆ ಪರ್ಮನೆಂಟ್ ಉತ್ತರ ಕೊಡುತ್ತಾರೆ ಪರಿಪೂರ್ಣವಾದ ಉತ್ತರ ಕೊಡ್ತಾರೆ ದೇವರು ಕೊಟ್ಟರು ಪ್ರಿಯರೇ ಫೇಲನು ತನ್ನನ್ನು ತಾನೇ ಹತ್ಯೆ ಮಾಡಿಕೊಳ್ತಾನೆ ಶತ್ರು ಶೇಷವಿಲ್ಲದಂತೆ ದಾವೀದನ ಪರವಾಗಿ ಅಹಿತೋಫೇಲನ ಜೀವಿತ ದೇವರು ಸ್ಟಾಪ್ ಹಾಕ್ತಾರೆ ಅದಕ್ಕೆ ಕಾರಣ ಗೊತ್ತಾ ದಾವೀದನು ಪ್ರಾರ್ಥನೆ ಮಾಡುತ್ತಾನೆ ಎಲ್ಲಿ ಎಣ್ಣೆ ಮರಗಳ ಬೆಟ್ಟದ ಮೇಲೆ ಕೇಳಿ ಸಹೋದರ ಸಹೋದರಿಯರೇ ಈ ದಿನ ನಿಮಗೆ ಎಣ್ಣೆ ಮರಗಳ ಬೆಟ್ಟ ಇಲ್ಲದೇ ಇರಬಹುದು ಆದರೆ ನಿಮ್ಮನ್ನು ಆದುಕೊಳ್ಳುವ ಬಂಡೆ ಕರ್ತನಾದ ಏಸುಕ್ರಿಸ್ತನೇ ನಿಮಗೆ ಆಧಾರ ಆಗಿದ್ದಾರೆ ಆತನೇ ನಿಮ್ಮ ಆಶ್ರಯ ದುರ್ಗವಾಗಿದ್ದಾನೆ ಆತನ ಬಳಿಗೆ ಹೋಗಿ ನೀವು ಕಣ್ಣೀರಿನಿಂದ ನಿಮ್ಮ ಶ್ರಮೆಯನ್ನು ಕಷ್ಟವನ್ನು ಹಂಚಿಕೊಳ್ಳೋದಾದರೆ ನನ್ನ ಕರ್ತನು ನಿಮಗೆ ಉತ್ತರಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ದಾವೀದನ ಮಗನು ದಾವೀದನ ಹೃದಯವನ್ನು ಗಾಯಗೊಳಿಸುತ್ತಾನೆ ಆ ದುಃಖ ತಾಳಿಕೊಳ್ಳಲಿಕ್ಕಾಗಲಿಲ್ಲ ಅದೇ ರೀತಿ ನಿಮ್ಮ ಮಗನೂ ಮಗಳು ಆಗಿರುವಂತಹ ನಾವು ನಿಮ್ಮ ಹೃದಯ ನೋವುಗೊಳಿಸುವುದಾದರೆ ನೀವು ಹೇಗೆ ತಾಳಿಕೊಳ್ಳಲಿಕ್ಕಾಗತ್ತೆ ನಿಮ್ಮ ಹೃದಯ ನೋವಿಸುವವರಾಗಿರದೆ ನಿಮ್ಮನ್ನು ಸಂತೋಷಪಡಿಸುವವರಾಗಿರುವ ಹಾಗೆ ಜೀವಿಸುವ ಭಾಗ್ಯ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಯಾವುದೇ ಕಷ್ಟ ಬಂದರೂ ಯಾವುದೇ ಶ್ರಮೆ ಬಂದರೂ ಯಾವುದೇ ಬಾಧೆ ಬಂದ್ರು ದೇವ್ರೆ ನೀವೇ ನಮ್ಮ ಬಂಡೆ ನೀವೇ ನಮ್ಮ ಕೋಟೆ ನೀವೇ ನಮ್ಮ ಅಡುಗು ತಾಣ ನಿಮ್ಮ ಬಳಿಗೆ ಬಂದು ಮೊರೆಟ್ರೆ ಸಾಕು ಉತ್ತರಿಸಲು ನೀವು ಶಕ್ತರಾಗಿದ್ದೀರಿ ಎಂದು ನಂಬಿ ಗ್ರಹಿಸಿ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ